ಸ್ನೇಹಿತರೆ ನಮಸ್ಕಾರ. ಲಾಜಿಕಲ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ನ ಹೊಸ ಸಂಚಿಕೆಗೆ ಸ್ವಾಗತ. ಲಾಲ್ ಬಾಗ್ಚಾ ರಾಜ. ಒಂದು ಹಬ್ಬ, ಒಂದು ಹೆಸರು, ಹನ್ನೊಂದು ದಿನ, ಲಕ್ಷಾಂತರ ಜನ ಭಕ್ತರು, ಕೋಟ್ಯಾಂತರ ರೂಪಾಯಿ ದೇಣಿಗೆ, ಕೆಜಿಗಟ್ಟಲೆ ಚಿನ್ನ ಬೆಳ್ಳಿ, ಇವೆಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲರ ಇಷ್ಟಾರ್ಥಗಳನ್ನು ಈಡೇರಿಸೋ ದೈವ ಎಂದು ಪ್ರಸಿದ್ಧಿಯಾಗಿರೋ ಗಣೇಶ, ಅವನೇ ಮುಂಬೈನ ಲಾಲ್ ಬಾಗ್ಚಾ ರಾಜ. ಸಾರ್ವಜನಿಕ ಗಣೇಶ ಉತ್ಸವ ಪ್ರಾರಂಭವಾಗಿದ್ದು ಪುಣೆಯಲ್ಲಿ. ಸಾರ್ವಜನಿಕರು ಒಟ್ಟಾಗಿ ಸೇರುವುದನ್ನ ಬ್ರಿಟಿಷ್ ಸರ್ಕಾರ ನಿಷೇಧಿಸಿದ್ದಂತಹ ಸಂದರ್ಭದಲ್ಲಿ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರು ಜನರನ್ನ ಒಗ್ಗೂಡಿಸಲು, ಅದರ ಮೂಲಕ ಅವರಲ್ಲಿ ಸ್ವತಂತ್ರದ ಬಗ್ಗೆ ಜಾಗೃತಿ ಮೂಡಿಸಲು, ದೇಶದ ಜನತೆಯನ್ನ ಸ್ವತಂತ್ರ ಸಂಗ್ರಾಮದಲ್ಲಿ ತೊಡಗಿಸಿಕೊಳ್ಳಲು ಪ್ರೇರೇಪಿಸಲು ಸಾರ್ವಜನಿಕ ಗಣೇಶೋತ್ಸವವನ್ನ ಪ್ರಾರಂಭಿಸ್ತಾರೆ. ಕೇಶವ್ಜಿ ನಾಯಕ್ ಪೆಂಡಾಲ್ ಮುಂಬೈನ ಪುರಾತನ ಪೆಂಡಾಲ್ ಆಗಿದ್ದು ಅದು 1983 ಶುರುವಾಗಿರುತ್ತೆ. ಎಲ್ಲ ಸರಿಯಾಗಿ ಇದ್ದಿದ್ರೆ, ಅಂದ್ರೆ ಈ ಕೊರೋನಾ ಅನ್ನೋ ಸಾಂಕ್ರಾಮಿಕ ರೋಗ ಇಲ್ಲ ಅಂದಿದ್ರೆ, ನಮ್ಮೂರಿನ ಬೀದಿಲಿ ಕೂರಿಸಿರೋ ಗಣಪತಿ ಮಂಡಳಿಯವರು ರಾತ್ರಿ 8 ಗಂಟೆಗೆ ಮಂಗಳಾರತಿಗೆ ಬನ್ನಿ ಅಂತ ಕರೆಯೋಕೆ ಬರೋರು. ದೇವರ ಮೇಲಿನ ಶ್ರದ್ಧೆ ಭಕ್ತಿಯಿಂದ ಕೆಲವರು ಪ್ರಸಾದ ತಿನ್ನೋಕೆ ಕೆಲವರು ಹೋದ್ರೆ ಪೆಂಡಾಲಲ್ಲಿ ಕುಣಿಯೋಕೆ ಅಂತ ಕೆಲವರು ಹೋಗ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ಹಣ್ಣು ಹಣ್ಣು ಮುದುಕ ಮುದುಕಿಯರಿಗೂ ತನ್ನ ಗಣೇಶ ಫೇವರೇಟು. ಒಂದು ದಿನದಿಂದ ಹಿಡಿದು ತಿಂಗಳುಗಟ್ಟಲೆ ಗಣೇಶನ ಪೂಜೆ ಮಾಡಿ ಕೊನೆಯ ದಿನ ಅದ್ದೂರಿಯಾಗಿ ಮೆರವಣಿಗೆ ಮಾಡಿ ತಮಟೆ ಡೊಳ್ಳು ಅಂತೆಲ್ಲ ಕರೆಸಿ ಸ್ಟೆಪ್ ಹಾಕಿ ಬಹಳ ವಿಜೃಂಭಣೆಯಿಂದ ಗಣೇಶನನ್ನ ಕಳಿಸಿಕೊಡ್ತೀವಿ. ಆದರೆ ಕೊರೋನಾ ಇರೋದ್ರಿಂದ ಈ ವರ್ಷ ಅದನ್ನೆಲ್ಲ ಖಂಡಿತ ತುಂಬಾ ಮಿಸ್ ಮಾಡ್ಕೋತೀರಾ ಅಂತ ನಮಗೂ ಗೊತ್ತು. ಅದಕ್ಕೆ ಅಂತಾನೆ ನಮ್ಮ ಈ ವಿಡಿಯೋನಲ್ಲಿ ಮುಂಬೈನಲ್ಲೇ ಅತ್ಯಂತ ಪ್ರಸಿದ್ಧವಾದ ಲಾಲ್ ಬಾಗ್ಚಾ ರಾಜ ಅಂತಾನೆ ಪ್ರಸಿದ್ಧಿ ಪಡೆದಿರೋ ಗಣೇಶನ ಬಗ್ಗೆ ನೋಡ್ಕೊಂಡು ಬರೋಣ. ನಮ್ಮೂರಲ್ಲೂ ಗಣೇಶನ ಕೂರಿಸ್ತೀವಿ. ಇದರಲ್ಲಿ ಏನಂತ ವಿಶೇಷ ಅಂತ ಕೇಳ್ತೀರಾ? ವಿಶೇಷ ಅಚ್ಚರಿ ಇರೋದ್ರಿಂದ ತಾನೇ ನಾವು ಈ ಗಣೇಶನ ಬಗ್ಗೆ ಹೇಳ್ತಿರೋದು. ಈ ಗಣೇಶನನ್ನ ನವಶ್ಚ ಗಣಪತಿ, ಅಂದ್ರೆ ಎಲ್ಲರ ಇಷ್ಟಾರ್ಥಗಳನ್ನ ಈಡೇರಿಸೋ ಗಣಪತಿ ಅಂತ ಕರೀತಾರೆ. ಅದಕ್ಕೆ ಕಾರಣ ಕೂಡ ಇದೆ. 1932 ಪೆರು ಚಾವಲ್ನಲ್ಲಿನ ಮಾರ್ಕೆಟ್ ಜಾಗವನ್ನ ತೆರವುಗೊಳಿಸಲಾಗುತ್ತೆ. ಆಗ ಅಲ್ಲಿನ ಮೀನುಗಾರರು ಮತ್ತು ಬೀದಿ ಬದಿಯ ವ್ಯಾಪಾರಿಗಳು ತಮಗೆ ವ್ಯಾಪಾರವನ್ನು ಮಾಡಲು, ತಮ್ಮ ಜೀವನವನ್ನು ನಡೆಸಲು ಒಂದು ಖಾಯಂ ಸ್ಥಳ ಬೇಕು ಅಂತ ಗಣಪತಿಯಲ್ಲಿ ಮೊರೆ ಇಡುತ್ತಾರೆ. ಆಗ ಅಲ್ಲಿನ ಜಾಗದ ಮಾಲೀಕರು, ಲೋಕಲ್ ಕೌನ್ಸಿಲ್, ಅಲ್ಲಿನ ನಿವಾಸಿಗಳು ಒಪ್ಪಿಗೆ ಕೊಟ್ಟ ನಂತರ ಅಲ್ಲಿ ಅವರ ಬೇಡಿಕೆಯಂತೆ ಒಂದು ಮಾರುಕಟ್ಟೆ ಪ್ರಾರಂಭವಾಗುತ್ತೆ. ತಮ್ಮ ಬೇಡಿಕೆ ಈಡೇರಿಸಿದ ಗಣಪತಿಯನ್ನ ಅಲ್ಲಿನ ಮೀನುಗಾರರು, ವ್ಯಾಪಾರಿಗಳು 12 ಸೆಪ್ಟೆಂಬರ್ 1934 ಲಾಲ್ಬಾಗ್ನಲ್ಲಿ ಗಣಪತಿಯನ್ನ ಕೂರಿಸಿ ಪೂಜಿಸೋಕೆ ಶುರು ಮಾಡ್ತಾರೆ. ಅಂದಿನಿಂದಲೇ ಈ ಗಣೇಶ ಭಕ್ತರ ಬೇಡಿಕೆಗಳನ್ನು ಈಡೇರಿಸುವ ಗಣಪತಿ ಎಂದು ಪ್ರಸಿದ್ಧಿಯಾಗ್ತಾನೆ. ಸತತ 86 ಅಲ್ಲಿ ಗಣೇಶೋತ್ಸವವನ್ನು ಆಚರಿಸುತ್ತಾ ಬರ್ತಿದ್ದಾರೆ. ಪ್ರತಿದಿನ ಅಲ್ಲಿ ಸರಾಸರಿ 10 ಲಕ್ಷಕ್ಕೂ ಹೆಚ್ಚು ಜನ ಲಾಲ್ ಬಾಗ್ಚಾ ರಾಜನ ದರ್ಶನಕ್ಕೆ ಬರ್ತಾರೆ. ಬಾಲಿವುಡ್ ಸ್ಟಾರ್ಗಳು ಕೂಡ ಈ ಗಣೇಶನ ದರ್ಶನಕ್ಕೆ ಬರ್ತಾರೆ. ಅಮಿತಾಬ್ ಬಚ್ಚನ್, ಅಭಿಷೇಕ್ ಬಚ್ಚನ್, ಪ್ರಿಯಾಂಕಾ ಚೋಪ್ರಾ, ಸೋನು ಸೂದ್, ಅಜಯ್ ದೇವಗನ್, ಸಂಜಯ್ ದತ್, ಅನಿಲ್ ಕಪೂರ್ ಮುಂತಾದ ಸೆಲೆಬ್ರಿಟಿಗಳು ಬಪ್ಪನ ದರ್ಶನವನ್ನು ಪಡೆಯಲು ಇಲ್ಲಿಗೆ ಬಂದಿದ್ದಾರೆ. ಮುಕೇಶ್ ಅಂಬಾನಿಯಂತಹ ಬಿಸ್ನೆಸ್ ಮೇನ್ಗಳು, ರಾಜಕಾರಣಿಗಳು, ಕ್ರಿಕೆಟಿಗರು ಕೂಡ ಇಲ್ಲಿಗೆ ಭೇಟಿ ಕೊಡ್ತಾರೆ. ಈ ಗಣೇಶನ ದರ್ಶನಕ್ಕಾಗಿ ನೀವು 20-24 ಕಾಯಬೇಕಾಗಬಹುದು. ಕೆಲವೊಂದ್ಸಲ 40 ಗಂಟೆಗಳಾಗಬಹುದು. ಇಲ್ಲಿ 2 ರೀತಿಯ ಸಾಲುಗಳು ಇರುತ್ತೆ. ಒಂದು ನವಶ್ಚಿ ದರ್ಶನ, ಅಂದ್ರೆ ನೀವು ಗಣೇಶನ ಪಾದಗಳ ಬಳಿ ಹೋಗಿ ನಮಸ್ಕರಿಸಬಹುದು. ಇನ್ನೊಂದು, ಈ ಸಾಲಲ್ಲಿ ಹೋದ್ರೆ ದರ್ಶನ ಆಗೋದು 20-24 ಆಗಬಹುದು. ಕೆಲವೊಂದ್ಸಲ 40 ಗಂಟೆಗಳು ಆಗಬಹುದು. ಇನ್ನೊಂದು ಸಾಲು, ಅದು ಮುಖ ದರ್ಶನ ಸಾಲು. ಕೆಲವೇ ದೂರಗಳಿಂದ ನೀವು ಲಾಲ್ ಬಾಗ್ಚಾ ರಾಜನ ದರ್ಶನವನ್ನು ಪಡೆಯಬಹುದು. ಈ ಸಾಲಿನಲ್ಲಿ ದರ್ಶನವನ್ನು ಪಡೆಯಲು ನೀವು 8-12 ಕಾಯಬೇಕಾಗಬಹುದು. ಗಣೇಶನ ಮೂರ್ತಿ 18-20 ಎತ್ತರವಿರುತ್ತೆ. ಅದರ ಪಾದಕ್ಕೆ ಒಂದು ರಕ್ಷಾ ಕವಚ ಇದೆ. ಅದು 2 ಅಡಿ ಎತ್ತರ 1 ಅಡಿ ಅಗಲವಿದ್ದು ಅದನ್ನು ತಯಾರಿಸಲು ಬರೋಬ್ಬರಿ 40 ಕೆಜಿ ಬೆಳ್ಳಿಯನ್ನು ಉಪಯೋಗಿಸಲಾಗಿದೆ ಮತ್ತು 1 ಕೆಜಿ ಚಿನ್ನದ ಲೇಪನವನ್ನು ಮಾಡಲಾಗಿದೆ. ಅದರ ಆಭರಣಗಳ ಒಟ್ಟು ಮೌಲ್ಯ 7-7.5 ಕೋಟಿ ರೂಪಾಯಿಗಳು. ಪ್ರತಿ ವರ್ಷ ಭಕ್ತರು ನೀಡುವ ಕಾಣಿಕೆಗಳು ಎಷ್ಟಿರುತ್ತೆ ಅಂದರೆ 6-8 ಕೆಜಿ ಚಿನ್ನ, 100-150 ಕೆಜಿ ಬೆಳ್ಳಿ, 12-14 ಕೋಟಿಯಷ್ಟು ಹಣ ಹರಿದು ಬರುತ್ತೆ. ಹಾಗೇನೆ ಅಲ್ಲಿನ ಜಾಹೀರಾತು ನೀಡಲು ಸ್ಪಾನ್ಸರ್ಗಳಿಂದ ಬರುವ ಹಣವೇ 2 ಕೋಟಿಗಳಷ್ಟು. ಅಷ್ಟೇ ಅಲ್ಲ, ಅಲ್ಲಿ ಜನರು ದೇವರಿಗೆ ಅರ್ಪಿಸುವ ತೆಂಗಿನಕಾಯಿಯನ್ನು ಮಾರಿದಾಗ 3 ಲಕ್ಷ ಹಣ ಬಂದಿತ್ತಂತೆ. ಇದು 11 ದೇವರಿಗೆ ಭಕ್ತರು ಅರ್ಪಿಸುವ ಕಾಣಿಕೆ. ನೋಡಿದ್ರಲ್ಲ, ಈ ವರ್ಷ ಕೊರೋನಾ ಕಾರಣದಿಂದಾಗಿ ಲಾಲ್ ಬಾಗ್ಚಾ ರಾಜನ ದರ್ಶನ ಆಗಲೇ ಇಲ್ಲ. ಮುಂದಿನ ವರ್ಷ ಆದರೂ ಲಾಲ್ ಬಾಗ್ಚಾ ರಾಜನ ವೈಭವ ದರ್ಶನವನ್ನ ನಾವು ಪಡೆಯೋಣ ಅಂತ ಕೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಇವತ್ತಿನ ಸಂಚಿಕೆ. ಮುಂದೆ ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ.